ಇದೇ ಘಟನೆ ಇವತ್ತು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಗಲಾಟೆಯನ್ನು ಸೃಷ್ಟಿ ಮಾಡಿತ್ತು. ಕಳೆದ ಎರಡು ದಿನಗಳ ಹಿಂದಷ್ಟೇ KMF ಚುನಾವಣೆ ನಡೆದ ಸಂದರ್ಭದಲ್ಲಿ KMF ಅಧ್ಯಕ್ಷರಾಗಿ ಶಂಕರ್ ಮುಗದ್ದವರು ಆಯ್ಕೆಯಾದ ದಿನವೇ ಕೆಲವು ಮುಸ್ಲಿಂ ಲೀಡರುಗಳು ಕೂಡ ಅಲ್ಲಲ್ಲಿ ಪಟಾಕಿಗಳನ್ನು ಹಚ್ಚಿದರು. KMF ಅಧ್ಯಕ್ಷರಾಗಿ ಶಂಕರ್ ಮುಗದ್ ಆಯ್ಕೆಯಾದ ನಂತರ ಅವರ ವಿರೋಧಿಯಾಗಿ ಚುನಾವಣೆ ಎದುರಿಸಿದ್ದ ಶಿವಲೀಲಾ ಕುಲಕರ್ಣಿಯವರು ಪರಾಭವಗೊಂಡಿದ್ದರು. ಈ ಸಮಯದಲ್ಲಿ ಪಟಾಕಿ ಹಚ್ಚಿದವರು ಕುಲಕರ್ಣಿಯವರ ಮನೆಯ ಸಮೀಪದರಲ್ಲಿಯೇ ಪಟಾಕಿ ಹಚ್ಚಿದ್ದ ಪರಿಣಾಮ ಓರ್ವನನ್ನು ಉಪನಗರ ಠಾಣೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದರು. ವಿಚಾರಣೆ ನಡೆಸುತ್ತಿರುವುದು ಗೊತ್ತಾಗುತ್ತಿದ್ದ ಹಾಗೆಯೇ ಅಂಜುಮನ್ ಅಧ್ಯಕ್ಷ ಇಸ್ಮಾಯಿಲ್ ತಮಾಟಗಾರ್ ಅವರು ಪೊಲೀಸ್ ಠಾಣೆಗೆ ದೌಡಾಯಿಸಿದರು. ಈ ಸಮಯದಲ್ಲಿ ಅಂಜುಮನ್ ಸಂಸ್ಥೆಯ ವಿವಿಧ ಪದಾಧಿಕಾರಿಗಳು ಕೂಡ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಬಂದು ಪಟಾಕಿ ಹಚ್ಚಿದ್ದರ ಪರಿಣಾಮವೇ ಪೊಲೀಸರು ವಶಕ್ಕೆ ಪಡೆಯುವುದರ ಬಗ್ಗೆ ಸಾಕಷ್ಟು ಸೋಜಿಗವನ್ನು ವ್ಯಕ್ತಪಡಿಸಿದರು. ಅಷ್ಟೇ ಅಲ್ಲದೆ ಚುನಾವಣೆಯ ಸಮಯದಲ್ಲಿ ಎಲ್ಲರ ಮನೆಯ ಮುಂದೆಯೂ ಪಟಾಕಿ ಹಚ್ಚುವುದು ಮಾಮೂಲು. ಹಾಗೆಯೇ ಚುನಾವಣೆ ಗೆದ್ದ ನಂತರ ಶಂಕರ್ ಮುಗದವರ ಆಪ್ತ ಪಟಾಕಿ ಹಚ್ಚಿದರು ಸತ್ಯ. ಆದರೆ ಅದಕ್ಕೆ ನಿಜವಾದ ರೀತಿ ಏನು ಎಂಬುದನ್ನು ಅರಿತುಕೊಳ್ಳಬೇಕಾಗಿದೆ. ಚುನಾವಣೆ ನಡೆದ ನಂತರ ಸೋತವರು ಗೆದ್ದವರ ನಡುವೆ ಪೈಪೋಟಿ ಇದ್ದೇ ಇರುತ್ತೆ. ಇದೇ ಸಮಯದಲ್ಲಿ ಪಟಾಕಿಗಳನ್ನು ತಮ್ಮ ಮನಸ್ಸಿಗೆ ಖುಷಿ ಕೊಡುವ ರೀತಿಯಲ್ಲಿ ಹಚ್ಚುತ್ತಾರೆ ಎಂಬುದನ್ನು ಇಸ್ಮಾಯಿಲ್ ತಮಾಟಗಾರ್ ಮಾಧ್ಯಮದ ಎದುರಿಗೆ ಹೇಳಿಕೊಂಡರು. ಸುಮಾರು ಹೊತ್ತಿನ ಎದುರಿಗೆ ಉಪನಗರ ಠಾಣೆಯ ಮುಂಭಾಗದಲ್ಲಿ ಸಾಕಷ್ಟು ಜನರು ಜಮಾಯಿಸಿದ್ದರು. ತದನಂತರ ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿ ಅಲ್ಲಿಂದ ಇಸ್ಮಾಯಿಲ್ ತಮಾಟಗಾರ್ ಅವರು ತೆರಳಿದರು. ಸೋಜಿಗವೆಂದರೆ ಶಂಕರ್ ಮುಗದ್ ಅವರ ಗೆಲುವಿಗೆ ನಡೆಸಿದ ಪಟಾಕಿ ಒಂದು ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಸದ್ದು ಮಾಡುತ್ತಿರುವುದು ಸತ್ಯವಾಗಿದೆ. 7ನೇ ತಾರೀಕು KMF ಇಲೆಕ್ಷನ್ ಅದು. ರಾಜೇ ಸಾಬ್ ನಾದಾಪನ್ ನಮ್ಮ ಅಂಜುಮನ್ ಮತ್ತು ಅವ ಶಂಕರ್ ಮುಗದ ಏನು ಗೆದ್ದಲ್ಲ ಅವನ ಮೊದಲಿಂದ ಸುಮಾರು ವರ್ಷಗಳಿಂದ ಶಂಕರ್ ಮುಗದ ಅವ್ರ ಜನತಾ ದಳ ಇದ್ದಾಗಿಂದ ಅವ್ರು ಫಾಲೋವರ್. ಅವ್ರು ಗೆದ್ದ ತಕ್ಷಣ ಇವನು ಖುಷಿ ಒಳಗೆ ಇವ್ರಿಗೆ ಯಾರ ಮೇಲೆ ಸಿಕ್ತೋ ಏನು ಅವ್ರು ಹಾರಿಸೋ ನಮ್ಗೆ ಅದು ಗೊತ್ತಿಲ್ಲ. ಎಲ್ಲ ಕಡೆ ಪಟಾಕಿ ಹಾರಿಸ್ಕೊಂಡಿದ್ದಾರೆ ಯಾರು ಗೆದ್ದಮೇಲೆ ಶಂಕರ್ ಮುಗದ ಅದೆಲ್ಲ ಮುಗಿದಿತ್ತು ಎಲ್ಲ ಹೋಗಿತ್ತು. ಆಮೇಲೆ ಬೆಳಿಗ್ಗೆ 7ವರೆಗೆ ಅವನ ಮನೆಗೆ ಹೋಗಿ ಒಬ್ಬ ಆತಂಕವಾದಿಗೆ ಹಿಡ್ಕೊಂಡು ಬಂದರು. ಎಲ್ಲರೂ ಟೆನ್ಷನ್, ಇದೇನು CBI ದವ್ರು ಹಿಡ್ಕೊಂಡು ಹೋಗ್ಯಾರು ರೋಡ್ ಒಳಗೆ, ಈಗ ಯಾರು ಯಾವ ಪೊಲೀಸ್ ಇಂಥ ಏನು ಮಾಡ್ಯ ನೀವು ಅಂತೇಳಿ ಎಲ್ಲ ಟೆನ್ಷನ್ ತೊಗೊಂಡ್ರು. ನಮ್ಮ ಐದಿಗೆ ಬಂದು ನಾವು ಎಲ್ಲ ಕೂಡಿದ್ವಿ ಮತ್ತು ಪೊಲೀಸ್ ಸ್ಟೇಷನ್ ಬಂದು ಅವ್ನು ಎದಕ್ಕೆ ಹಿಡ್ಕೊಂಡು ಬಂದು ಕೂಡಿದ್ವಿ. ಏನೋ ಎನ್ಕ್ವೈರಿ ಅಂದರು. ಆಮೇಲೆ ಕೂತ್ವಿ, ಏನು ಎನ್ಕ್ವೈರಿ ಅಂದಮೇಲೆ ಅವ ಪಟಾಕಿ ಹಾರಿಸ್ಯಾನಂತ ಹೇಳಿ. ಮತ್ತು ನಾವು ಕೇಳಿದ್ವಿ ಪಟಾಕಿ ಮಸೀದಿ ಮುಂದೆ ಹಾರಿಸಾಕತ್ತಾರ, ಎಲ್ಲ ಕಡೆ ಎಲ್ಲ ಹಾರಿಸಾಕತ್ತಾರ, ನಮ್ಮ ಮನೆ ಮುಂದೆ ವರ್ಷಕ್ಕೆ 3 ಸಲ ಪಟಾಕಿ ಹಾರಿಸ್ಕೊತಾರೆ, BJP ದವ್ರು ಹಾರಿಸ್ತಾರೆ, ಬೇಡದವ್ರು ಹಾರಿಸ್ತಾರೆ, ಸಂಸ್ಥೆ ಆದಮೇಲೆ ನಾವು ಯಾರು ಮಾಡಿರ್ತಾವ್ರು ಇದು ಬಂದು ಅದೇನು ನಮಗೂ ಕಾಮನ್ ಇದೆ, ನಾವು ಅದಕ್ಕೆ ಬಗ್ಗೆ ಭಾಳ ತೆರಿಗರಿಸೋಲ್ಲ. ಆದರೆ ಈ ಥರ ನೀವು ಟೆರರಿಸ್ಟ್ ಜೊತೆ ಹಿಡ್ಕೊಂಡು ಬಂದು ಒಳಗೆ ಹಾಕಿ ಪಟಾಕಿ ಹಾರಿಸೋ ಮಾಡ್ತೀರಂದ್ರೆ ಏನು ಉದ್ದೇಶ ನಿಮ್ದು ಅಂತ ಕೇಳಿದ್ವಿ. ಇಲ್ಲ ಪಟಾಕಿ ಹಾರಿಸಿದವ ಅದು ಗೊತ್ತಿಲ್ಲ, ಅವ ಏನೋ ಅದು ಕೈಲಿ ಹಿಡ್ಕೊಂಡು ಸರ ಏನೋ ಮಾಡಿದಂತ, ಅದು ಅವ್ನ ಜೀವಕ್ಕೆ ಅಪಾಯ ಆದಂತ ಏನೋ ಕಾನೂನು ಇದೆ, ಏನು ಅವ್ರ ಜೀವಕ್ಕೆ ಅಪಾಯ ಆದಂತ ಪಟಾಕಿ ಹಾರಿಸ್ಬಾರ್ದು. ಅದು ಹೇಳಿದ್ಮೇಲೆ ನಾವೇನಂದ್ವಿ, ಅವ್ನು ಬೈದ್ವಿ ಪಟಾಕಿ ಹೆಂಗೆ ಹಾರಿಸ್ಬೇಕು ಸ್ವಲ್ಪ ಕಲಿಪ ಹಿಡಬೇಕು ದೂರ ಹೋಗಬೇಕು ಹಂಗೆ ಹಾರಿಸ್ಬೇಕು, ಹಿಂಗೆ ಕೈಗೆ ಹೇಳಿ ಹಿಡಿದ ತಪ್ಪು ನಿಮ್ಮ ಇದೈತಿ ಸ್ವಲ್ಪ ಟ್ರೈನಿಂಗ್ ತೊಗೊಂಡು ಹಾರಿಸ್ಬೋ ಅಂತ ಒಂದು ಬುದ್ಧಿ ಮಾತೆ ನಾವು ಹೇಳಿದ್ವಿ. ಈಗ ಅದಕ್ಕೆ ಇಷ್ಟು ಸೀರಿಯಸ್ ಆಗಿ ಅರೆಸ್ಟ್ ಮಾಡೋದು ಪಟಾಕಿ ಹಾರಿಸಿದ್ಯಪ್ಪಾರ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಪಟಾಕಿ ಹಾರಿಸ್ತಾವೆ ನೋಡ್ತೀವಿ, ಎಲ್ಲೆಲ್ಲಿ ಏನು ಮಾಡಕತ್ತಾರ ನೋಡ್ತೀವಿ, ಯಾವ ಥರ ಹಾರಿಸಾಕತ್ತಾರ ನೋಡ್ತೀವಿ, ಆಮೇಲೆ ನಾವು ಕಂಪ್ಲೇಂಟ್ ಕೂಡ ಚಾಲೂ ಮಾಡ್ತೀವಿ.